ನೋಡಿ, ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 72 ಇದೆ. ಈ ಕಾಯ್ದೆ ಪ್ರಕಾರ ಯಾವುದೇ ವನ್ಯಜೀವಿಗಳಿರ್ಬೋದು, ವನ್ಯಜೀವಿಗಳ ಹುಲಿ ಉಗುರು ಅಥವಾ ಆನೆ ದಂತ ಅಥವಾ ಚರ್ಮ, ಇವತ್ತು ಏನೇ ವನ್ಯಜೀವಿಗಳ ಉತ್ಪಾದನೆ ಏನಿದೆ ಅದನ್ನು ಯಾರೂ ಬಳಸುವಂತಿಲ್ಲ. ಅದನ್ನು ಮಾರಾಟ ಮಾಡುವಂಥದ್ದು, ಸಾಗಾಣಿಕೆ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು, ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಹೀಗಾಗಿ ಇದರಲ್ಲಿ ಯಾರೇ ಇದರಲ್ಲಿ ಭಾಗಿಯಾಗಿದ್ದರು ಮತ್ತು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಈ ವಿಷಯ ರಾಜ್ಯದಲ್ಲಿ ಎಲ್ಲರ ಬೆಳಕಿಗೆ ಬಂದಿದೆ. ಎಲ್ಲರೂ ಜಾಗೃತರಾಗಬೇಕು. ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು, ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಇವತ್ತು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಜನರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ದರ್ಶನ್ ಕೂಡ ವೈಯಕ್ತಿಕವಾಗಿ ಯಾರ ಹೆಸರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಸರಿ ಸಮಾನವಾಗಿದೆ. ಯಾರೂ ಇವತ್ತು ಕಾನೂನಿಗೆ ಮೀರಿದವರು ಇಲ್ಲ. ಹೀಗಾಗಿ ಹೌಸ್ ಎವರ್ ಹೈ ಈಸ್ ನಾಟ್ ಅಬೌವ್ ದ ಲಾ. ಆ ರೀತಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ಅವರಿದ್ದಾರೆ ಇವರಿದ್ದಾರೆ ಆ ರೀತಿಯಲ್ಲಿ ಹೇಳುವಂಥದ್ದು ಸರಿಯಾಗೋದಿಲ್ಲ. ಇವತ್ತು ಎಲ್ಲೇ ದೂರುಗಳು ಬಂದರೂ ಇವತ್ತು ಸರ್ಕಾರದ ಗಮನಕ್ಕೆ ಇಂಥ ಕಾನೂನು ಉಲ್ಲಂಘನೆ ಮಾಡಿದಂಥದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ವಿಚಾರಣೆ ಆಗ್ತದೆ, ನ್ಯಾಯಸಮ್ಮತವಾದಂಥ ಒಂದು ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಸರ್, ಈಗ ನಿಮ್ಗೆ ಸೊ ಅದಕ್ಕಿಂತ ಮುಂಚೆ ಈ ಬಿಗ್ ಬಾಸ್ ಟೀಮ್ನವರು ನಿಮ್ಮ ಗಮನಕ್ಕೆ ಹಾಕ್ತಾರಲ್ಲ, ಯಾರಿಗೂ ಮುಚ್ಚಿ ಹಾಕಿಬಿಟ್ಟಿರ್ತಾರೆ. ಯಾರು ಮುಚ್ಚಿಕ್ಕಿದ್ದಾರೆ? ಅಲ್ಲ, ಬಿಗ್ ಬಾಸ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ರು, ಅವ್ರನ್ನ ಒಳಗೆ ಸೇರಿಸ್ಕೊಂಡ್ರು, ಆ ಟೈಮಲ್ಲಿ ಅವ್ರು ನೋಡಿದ್ದಾರೆ, ನೋಡಿದ್ರು ಕೂಡ ಯಾಕೆ ಆಗಲಿಲ್ಲ ಅಂತ. ನೋಡಿ, ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅವತ್ತಿನ ದಿವಸ ನಮ್ಮ PCCF ಚೀಫ್ ನನಗೆ ದೂರವಾಣಿ ಮುಖಾಂತರ ಈ ರೀತಿ ಒಂದು ಪ್ರಕರಣ ಆಗಿದೆ ಅಂತ ಹೇಳಿದರು. ನಾನು ಕಾಯ್ದೆ ಪ್ರಕಾರ ಕ್ರಮ ಜರುಗಿಸಿ ಅಂತ ಅಷ್ಟೇ ಹೇಳಿದ್ದೇನೆ. ವಿವರವಾದಂಥ ಒಂದು ವರದಿ ಇನ್ನೂ ಸರ್ಕಾರಕ್ಕೆ ಏನು ಬಂದಿಲ್ಲ, ಬಂದಮೇಲೆ ಅದನ್ನು ಪರಿಶೀಲನೆ ಮಾಡ್ತೇನೆ. ಸೊ ಯಾರಿದ್ದರೂ ಮುಂದಿನ ಕ್ರಮ ಖಂಡಿತ ಆಗುತ್ತೆ ಹೇಳಿದ್ದೇನಲ್ಲ, ಒಬ್ರಿಗೊಂದು ಒಬ್ರಿಗೊಂದು ಮಾಡುವಂಥ ಪ್ರಶ್ನೆ ಬರೋದಿಲ್ಲ.